ಪ್ರಸ್ತುತಿ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ನಮಸ್ತೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸಿರಿಗನ್ನಡ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾತಂತ್ರ್ಯವೇ ಸಿರಿ ಸ್ವಾತಂತ್ರ್ಯವೇ ಹರಿ ಸ್ವಾತಂತ್ರ್ಯವು ಸಿಗದುಂಟೆ ಶಾಂತಿಯು ಸ್ವಾತಂತ್ರ್ಯವೇ ವರ ಸ್ವಾತಂತ್ರ್ಯವೇ ಹರ ಸ್ವಾತಂತ್ರ್ಯವೇ ವೀರಗೆ ವಿಶ್ರಾಂತಿಯು ಪ್ರಿಯ ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನು ಮನವನ್ನು ಅರ್ಪಿಸಿದ ರಾಷ್ಟ್ರಪ್ರೇಮಿಗಳು ದೇಶಕ್ಕಾಗಿ ಅಗಲಿರುಳೆನ್ನದೆ ಹೋರಾಡಿದರು ಪುಟ್ಟ ಬಾಲಕಿಯ ಒಂದು ಘಟನೆ ನನಗೆ ಈಗ ನೆನಪಾಗ್ತಿದೆ ಮಕ್ಕಳೇ ಈ ಒಂದು ಸಂದರ್ಭದಲ್ಲಿ ಅದನ್ನ ನಾನು ನಿಮ್ಮತ್ರ ಹೇಳ್ಕೊಳ್ತಾ ಇದೀನಿ ಈ ಒಂದು ಸ್ವಾತಂತ್ರ್ಯ ಚಳವಳಿಯ ಅಂಗವಾಗಿ ಗಾಂಧೀಜಿಯವರು ದೇಶದ ಆದ್ಯಂತ ಹಲವಾರು ಒಂದು ಸಭೆಗಳನ್ನ ಮಾಡ್ತಾ ಇರ್ತಾರೆ ಭಾಷಣಗಳನ್ನ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಕೇಳಲಿಕ್ಕೆ ಜನ ತಂಡೋಪತಂಡವಾಗಿ ಸೇರ್ತಾ ಇರ್ತಾರೆ ಹಾಗೆ ಅವರು ಆ ಒಂದು ಸಭೆಗಳನ್ನ ಮಾಡ್ಕೊಂಡು ಈ ಕರಾವಳಿ ತೀರ ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಗೆ ಒಂದ್ಸಲ ಬರ್ತಾರೆ ಆ ಸಮಯದಲ್ಲಿ ಅಲ್ಲಿ ಅವರು ಗಾಂಧೀಜಿಯವರು ತಮ್ಮ ಭಾಷಣವನ್ನ ಮುಗಿಸಿದ ಮೇಲೆ ಅವರ ಆತ್ಮೀಯರಾಗಿದ್ದ ವಿಠಲ ಕಾಮತ್ರವರು ಒಂದು ಘೋಷಣೆಯನ್ನ ಮಾಡ್ತಾರೆ ಗಾಂಧೀಜಿಯವರ ಒಂದು ಸ್ವಾತಂತ್ರ್ಯದ ನಿಧಿಗೆ ಇಷ್ಟಪಟ್ಟವರು ತಮ್ಮ ಕೈಲಾದಷ್ಟು ದೇಣಿಗೆಯನ್ನ ನೀಡಬಹುದು ಅಂತ ಹೇಳ್ತಾರೆ ಇದನ್ನ ಕೇಳಿ ಅಲ್ಲಿ ಸೇರಿದ್ದಂತ ಎಲ್ಲರೂ ಕೂಡ ಬಡವ ಬಲ್ಲಿದರು ಅನ್ನದೇ ತಮ್ಮಲ್ಲಿದ್ದ ಹಣ ವಸ್ತುಗಳನ್ನ ಏನ್ ಮಾಡ್ತಾರೆ ಅಲ್ಲಿಗೆ ದೇಣಿಗೆಯಾಗಿ ನೀಡಿ ಒಂದು ಧನ್ಯತಾ ಭಾವವನ್ನ ತಾಳ್ತಾರೆ ಆಗ ಅಲ್ಲಿ ನಿಂತಿದ್ದಂತ ಒಬ್ಬ ಪುಟ್ಟ ಒಂದು ಬಾಲಕಿ ಅಚ್ಚ ಬಿಳಿಯ ಒಂದು ಫ್ರಾಕ್ ಅನ್ನ ಹಾಕೊಂಡು ನಿಂತಿರುತ್ತೆ ಮಗು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಅವಳು ನಾನು ಏನಾದ್ರೂ ಕೊಡ್ಬೇಕಲ್ಲ ಅಂತ ಅನ್ಕೊಳ್ತಾಳೆ ಆಗ ನೋಡ್ತಾಳೆ ಅವಳ ಕೈಯಲ್ಲಿ ಚಿನ್ನದ ಬಳೆಗಳಿರುತ್ತೆ ಅದನ್ನ ತೆಗೆದು ಏನ್ ಮಾಡ್ತಾಳೆ ಗಾಂಧೀಜಿಯವರಿಗೆ ಅರ್ಪಿಸ್ತಾಳೆ ಆಗ ಗಾಂಧೀಜಿಯವರು ಅವಳ ಬೆನ್ನನ್ನ ತಟ್ಟಿ ಹೇಳ್ತಾರೆ ನೋಡು ಮಗು ನಮ್ಮದು ಬಡ ದೇಶ ಹೆಚ್ಚಿನವರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಿರುವಾಗ ನೀನು ಇಷ್ಟು ಬೆಲೆ ಬಾಳುವಂತ ಆಭರಣವನ್ನ ಧರಿಸುವುದು ತಪ್ಪಲ್ವೇ ನನಗೆ ಮಾತು ಕೊಡು ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲೂ ನೀನು ಚಿನ್ನದ ಆಭರಣಗಳನ್ನ ಧರಿಸುವುದಿಲ್ಲ ಅಂತ ಹೇಳಿ ಅಂದಾಗ ಆ ಮಗು ಅವರಿಗೆ ಮಾತನ್ನ ಕೊಡುತ್ತೆ ಅದೇ ತರ ತನ್ನ ಜೀವನವನ್ನ ಅವರು ನಡ್ಕೊಂಡು ಜನಸೇವೆಗಾಗಿ ಮೀಸಲಾಗಿಡ್ತಾರೆ ಮುಂದೆ ಆಕೆ ಪ್ರಖ್ಯಾತರಾದ ವೈದ್ಯರಾಗಿ ಒಂದು ಜನಸೇವೆಯನ್ನ ಮಾಡಿದ್ರು ಅವರು ಬೇರೆ ಯಾರು ಅಲ್ಲ ಡಾಕ್ಟರ್ ನಿರುಪಮಾ ನಾಯಕ್ ಹೀಗೆ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದಂತ ಮೈಲಾರ ಮಹಾದೇವ ಅವರು ಮಾಡು ಇಲ್ಲವೇ ಮಡಿ ಎಂಬಂತೆ ಮಾಡಿ ಮಡಿದಂತ ಒಬ್ಬ ವೀರ ಯೋಧ ಪ್ರೀತಿಯ ಮಕ್ಕಳೇ ನಮ್ಮ ಗದ್ಯ ಇದು ಮೈಲಾರ ಮಹಾದೇವ ಅದರ ಒಂದು ಮುಂದುವರಿದ ಭಾಗವನ್ನ ನಾವು ಈ ದಿನ ತಿಳ್ಕೊಳ್ಳೋಣ ಕಳೆದ ಸಂಚಿಕೆಯಲ್ಲಿ ನಾವು ಮೈಲಾರ ಮಹಾದೇವ ಅವರ ಬಾಲ್ಯ ಜೀವನವನ್ನ ಹಾಗೆ ಮೈಲಾರ ಮಹಾದೇವ ಅವರು ಒಂದು ಸ್ವಾತಂತ್ರ್ಯ ಸೇನಾನಿಯಾಗಿ ರೂಪುಗೊಂಡ ಬಗೆಯನ್ನ ತಿಳ್ಕೊಂಡ್ವಿ ಈ ದಿನದ ಒಂದು ತರಗತಿಯಲ್ಲಿ ನಾವು ಮೈಲಾರ ಮಹಾದೇವ ಅವರು ಸ್ಥಾಪಿಸಿದ ಸೇವಾ ಆಶ್ರಮದ ಬಗ್ಗೆ ಹಾಗೆ ಮಹಾದೇವನ ಖಾದಿಯ ಬಗ್ಗೆ ಹಾಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಮಹಾದೇವನ ನೇತೃತ್ವದ ಬಗ್ಗೆ ಜೊತೆಗೆ ಮೈಲಾರ ಮಹಾದೇವರು ಈ ಬ್ರಿಟಿಷರ ಸರ್ಕಾರವನ್ನು ನಡುಗಿಸಿದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಈಗ ಈ ಪದಗಳ ಅರ್ಥವನ್ನ ಗಮನಿಸಿ ಚೊಕ್ಕ ಚೆನ್ನಾಗಿ ಅಚ್ಚುಕಟ್ಟಾಗಿ ಚಂದ ಚೆನ್ನ ಚೊಕ್ಕ ಬಂಗಾರ ಅಪ್ಪಟ ಬಂಗಾರ ಅಪರಂಜಿ ಧಕ್ಕೆ ತೊಂದರೆ ಅಣಿಯಾಗು ಸಿದ್ಧವಾಗು ಎಲ್ಲರೂ ಸಿದ್ಧರಿದ್ದೀರಾ ಅಲ್ವಾ ಪಠ್ಯ ಪುಸ್ತಕವನ್ನ ತೆರೆದಿದ್ದೀರಾ ಅಲ್ವಾ ಮಕ್ಕಳೇ ಈ ಗದ್ಯ ವಾಚನವನ್ನ ಗಮನಿಸಿ ಗದ್ಯ ಮಹಾದೇವರಿಗೆ ಜೈಲಿನಿಂದ ಬಿಡುಗಡೆ ಆಯಿತು ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು ಶಿಸ್ತುಬದ್ಧವಾದ ವ್ಯಾಯಾಮವನ್ನ ಕಲಿಯಬೇಕೆನಿಸಿತು ವ್ಯಾಯಾಮವನ್ನು ಕಲಿತರು ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು ಮಹಾದೇವ ಅವರು ಈ ನಾವು ಕಳೆದ ತರಗತಿಯಲ್ಲಿ ದಂಡಿಯಾತ್ರೆಯ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ಆ ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ ನಂತರ ಅವರಿಗೆ ಸೆರೆಮನೆ ವಾಸ ಆಗಿತ್ತು ಅಲ್ಲಿಂದ ಬಿಡುಗಡೆಗೊಂಡ ಮೇಲೆ ಅವರು ಊರಿಗೆ ಬಂದರು ಹೀಗೆ ಪದೇ ಪದೇ ಅವರು ಜೈಲಿಗೆ ಹೋಗಿದ್ರಿಂದ ಅವರ ಆರೋಗ್ಯ ಏನಾಯ್ತು ಕ್ಷೀಣಿಸ್ತಾ ಬಂತು ಇದರಿಂದ ಅವರು ಆರೋಗ್ಯದ ಬಗ್ಗೆ ಕಾಳಜಿಯನ್ನ ತೋರ್ಬೇಕಾದಂತ ಸಂದರ್ಭ ಬಂತು ಆಗ ಅವ್ರು ಏನ್ ಮಾಡಿದ್ರು ಒಂದು ಶಿಸ್ತುಬದ್ಧವಾದ ವ್ಯಾಯಾಮವನ್ನ ಕಲಿಬೇಕು ಅಂತ ಅವ್ರಿಗೆ ಅನ್ನಿಸ್ತು ಹಾಗಾಗಿ ಅವರು ವ್ಯಾಯಾಮವನ್ನ
ಕಲ್ತರು ಅಂದ್ರೆ ನಾವು ಏನೇ ಒಂದು ಮಾಡಬೇಕು ಅಂದ್ರು ಫಸ್ಟ್ ಏನು ಈ ದೇಹ ಮತ್ತು ಮನಸ್ಸು ಸದೃಢವಾಗಿರಬೇಕು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಲ್ವಾ. ನೀವು ಅಷ್ಟೇ ಮಕ್ಕಳೇ, ಪ್ರತಿದಿನ ಯೋಗ ವ್ಯಾಯಾಮಗಳನ್ನ ಅಭ್ಯಾಸ ಮಾಡಬೇಕು. ಜೊತೆಗೆ ಇವರು ಆ ಒಂದು ಔಷಧಗಳ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಾರೆ, ಅಂದ್ರೆ ಪ್ರಕೃತಿ ಚಿಕಿತ್ಸೆ ಮನೆ ಮದ್ದುಗಳನ್ನೆಲ್ಲ ಕಲಿತಾ ಹೋಗ್ತಾರೆ. ಇದರಿಂದ ಈ ಹಳ್ಳಿಗರಿಗೆ ಒಂದು ಸೇವೆಯನ್ನ ಮಾಡಬೇಕು ಅಂತ ಹೇಳಿ, ಅಂದ್ರೆ ಗಾಂಧೀಜಿಯವರ ಒಂದು ಕನಸಲ್ವಾ, ಎಲ್ಲಾ ಗ್ರಾಮಗಳ ಒಂದು ಉದ್ಧಾರ ಮಾಡಬೇಕು, ಆ ಮೂಲಕ ದೇಶದ ಉದ್ಧಾರ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳ್ತಿರ್ತಾರಲ್ವಾ, ಹಾಗೆ ಇವರೇನ್ ಮಾಡ್ತಾರೆ, ಈ ಹಳ್ಳಿಗರ ಒಂದು ಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸೇವಾ ಆಶ್ರಮವನ್ನ ಅವರು ಪ್ರಾರಂಭ ಮಾಡ್ತಾರೆ. ಹಾಗೆ ಅವರು ಈ ಒಂದು ಕೊರಡೂರಿನಲ್ಲಿ ಈ ಒಂದು ಆಶ್ರಮವನ್ನ ಸ್ಥಾಪಿಸಿದ್ರು ಅಂತ ಹೇಳಿ ಮಕ್ಕಳೇ. ಈಗ ಮುಂದಿನ ಗದ್ಯವನ್ನ ಗಮನಿಸಿ. ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು. ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದರು. ಮಹಾದೇವನ ಖಾದಿ ಎಂದೇ ಇದು ಪ್ರಸಿದ್ಧಿಯಾಯಿತು. ಇದರ ಜೊತೆಯಲ್ಲೇ ಪತಿ ಪತ್ನಿಯರ ಸ್ವಾತಂತ್ರ್ಯದ ತುಡಿತ ಹೋರಾಟ ಜನಪ್ರಿಯವಾಯಿತು. ಊರಿನ ಜನರು ಇವರ ಗುಣಗಾನ ಮಾಡಿದರು. ಚಿಕ್ಕ ವಯಸ್ಸಿದ್ರೂ ಒಳ್ಳೆ ಚೊಕ್ಕ ಮಾತನಾಡ್ತಾನ, ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಾಂಗ, ನಕ್ಕರೊಂದು ಚಂದ ಅವನು ನುಡಿದರೊಂದು ಚಂದ, ನಮಗೆ ಸಿಕ್ಕೋದಿಲ್ಲೋ ಇಂತ ಚೊಕ್ಕ ಬಂಗಾರದಂತಾವ. ನೋಡಿ ಮಕ್ಕಳೇ, ಈ ಒಂದು ಮೈಲಾರ ಮಹಾದೇವ ಅವರು ಮತ್ತೆ ಅವರ ಪತ್ನಿ ಯಾರು ಸಿದ್ದಮ್ಮ ಇಬ್ರು ಕೂಡ ಸಂಚಾಲಕರಾಗಿ ಈ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಶಬರಮತಿ ಆಶ್ರಮದಲ್ಲಿ ನಿಮ್ಗೆ ನೆನಪಿರಬೇಕು, ಕಸ್ತೂರಬಾ ಮತ್ತೆ ಗಾಂಧೀಜಿ ಇಬ್ರು ಕೂಡ ಸೇವೆಯನ್ನ ಮಾಡ್ತಾ ಇದ್ರಲ್ವಾ, ಅದರಿಂದ ಇವರು ಪ್ರಭಾವಿತರಾಗಿದ್ರು, ಅಲ್ಲಿಗೆ ಹೋಗಿ ಬಂದಿದ್ರು. ಹಾಗಾಗಿ ಇವರ ಹಳ್ಳಿಯಲ್ಲೂ ಏನ್ ಮಾಡಿದ್ರು, ಇವರು ಈ ಒಂದು ಆಶ್ರಮವನ್ನ ತೆರೆದಿದ್ರು. ಏನೇನೆಲ್ಲ ಕಾರ್ಯಗಳನ್ನ ಅಲ್ಲಿ ಮಾಡ್ತಾ ಇದ್ರು, ಚರಕದಿಂದ ನೂಲನ್ನ ತೆಗೆಯೋದು, ಹಾಗೆ ಈ ಒಂದು ಪ್ರಕೃತಿ ಚಿಕಿತ್ಸೆಯನ್ನ ನೀಡೋದು, ಅಂದ್ರೆ ಕಾಯಿಲೆ ಬಿದ್ದವರಿಗೆ ರೋಗಿಗಳಿಗೆ ಅವರಿಗೆ ಸೇವೆಯನ್ನ ಮಾಡೋದು, ಮತ್ತೆ ವ್ಯಾಯಾಮವನ್ನ ಹಳ್ಳಿಗರಿಗೆ ಅಭ್ಯಾಸ ಮಾಡಿಸ್ತಾ ಇದ್ರು. ಆ ಜೊತೆಗೆ ಈ ಆಶ್ರಮದಲ್ಲಿ ತಯಾರಾದಂತ ಒಂದು ಖಾದಿಯನ್ನ ಆ ಊರೂರಿಗೆಲ್ಲ ತಗೊಂಡು ಹೋಗಿ ಏನ್ ಮಾಡ್ತಾ ಇದ್ರು, ಮಾರಾಟ ಮಾಡ್ತಾ ಇದ್ರು. ಆ ಖಾದಿ ಏನಂತ ಪ್ರಸಿದ್ಧಿ ಆಯ್ತು, ಮಹಾದೇವನ ಖಾದಿ ಅಂತ ಹೇಳಿ ಪ್ರಸಿದ್ಧಿ ಆಯ್ತು. ಇದ್ರ ಜೊತೆಯಲ್ಲೇ ಪತಿ ಪತ್ನಿಯರು ಈ ಸ್ವಾತಂತ್ರ್ಯದ ತುಡಿತ ಹೋರಾಟ ಇದು ಕೂಡ ಏನಾಯ್ತಾ ಬಂತು, ಒಂದು ಜನಪ್ರಿಯ ಆಯ್ತಾ ಬಂತು. ಅಂದ್ರೆ ಅವರು ಹೋದಂತ ಖಾದಿಯನ್ನು ತಗೊಂಡು ಹೋದಂತ ಊರುಗಳಲ್ಲಿ ಮನೆಗಳಲ್ಲಿ ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಈ ಸ್ವಾತಂತ್ರ್ಯದ ಬಗ್ಗೆ ಹೋರಾಟದ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸ್ತಾ ಇದ್ರು. ಹೀಗೆ ಊರಿನ ಜನರು ಅವ್ರನ್ನ ಗುಣಗಾನ ಮಾಡಿದ್ರು. ಈ ಒಂದು ಪ್ರಾಮಾಣಿಕ ಸೇವೆಯನ್ನ ಕುರಿತು ಅವರನ್ನ ಏನ್ ಮಾಡ್ತಾ ಬಂದ್ರು, ಗುಣಗಾನವನ್ನ ಮಾಡಿದ್ರು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಇಷ್ಟೆಲ್ಲ ಸಾಧನೆಯನ್ನ ಹೋರಾಟವನ್ನ ಮಾಡಿದ್ದಾನೆ, ಅದು ಇವನು ನಕ್ಕರು ಕೂಡ ಒಂದು ಚಂದ, ಹಾಗೆ ಇವನು ಮಾತಾಡಿದ್ರು ನಮ್ಗೆ ಚಂದ, ಸಿಗೋದಿಲ್ಲೋ ಇಂತ ಚೊಕ್ಕ ಬಂಗಾರದಂತವ, ಅಂದ್ರೆ ಇಂಥ ಅಪರಂಜಿ ನಮ್ಗೆ ಬೇರೆಲ್ಲೂ ಸಿಗೋದಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ರು, ಇವನನ್ನ ಹಾಡಿ ಹೊಗಳುತ್ತಾ ಇದ್ರು ಅಂತ ಹೇಳಿ. ಇವರು ಈ ಖಾದಿಯನ್ನ ತಯಾರಿಸ್ತಾರಲ್ಲ, ಆ ಗಾಂಧೀಜಿ ಒಂದ್ಸಲ ಮೋಟೆಬೆನ್ನೂರಿಗೆ ಬಂದಿರ್ತಾರೆ. ಆ ಸಮಯದಲ್ಲಿ ಸಿದ್ದಮ್ಮ ತಾನೇ ಸ್ವತಃ ನೇಯ್ದ ಒಂದು ಬಟ್ಟೆಯನ್ನ ಈ ಹರಿಜನರ ನಿಧಿಗೆ ಏನ್ ಮಾಡಿದ್ರು, ಕಾಣಿಕೆಯಾಗಿ ಅರ್ಪಿಸಿದ್ರು. ಮುಂದಿನ ಗದ್ಯ ಭಾಗವನ್ನ ಗಮನಿಸಿ ಮಕ್ಕಳೇ. ಸ್ವಾತಂತ್ರ್ಯ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು. 1942 ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು. ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆಗೆ ಭಾರತೀಯರ ಬೆಂಬಲ ದೊರೆಯಿತು. ದಕ್ಷಿಣ ಭಾಗದ ಈ ಚಳುವಳಿಗೆ ಮೈಲಾರ ಮಹಾದೇವ ನೇತೃತ್ವ ವಹಿಸಿದರು. ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡಿದರು. ಅವರ ಮಾತುಗಳು ದೇಶಭಕ್ತಿಯನ್ನು ಬಡಿದೆಬ್ಬಿಸಿದವು. ಈ ಸ್ವಾತಂತ್ರ್ಯ ಹೋರಾಟ ಏನಾಯ್ತು, ಈ ದಂಡಿ ಸತ್ಯಾಗ್ರಹದ ನಂತರ ದಿನೇ ದಿನೇ ತೀವ್ರ ಆಯ್ತಾ ಹೋಯ್ತು. ಎಲ್ಲ ಕಡೆ ಅದರ ಸುದ್ದಿ ಹಬ್ತಾ ಹೋಯ್ತು, ಜನರಲ್ಲಿ ಅರಿವು ಮೂಡ್ತಾ ಹೋಯ್ತು. ಹಾಗೆ ಈ 1942 ಗಾಂಧೀಜಿ ಒಂದು ಘೋಷಣೆಯನ್ನ ಮಾಡ್ತಾರೆ. ಏನಂತ ಹೇಳಿ, ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅಂತ ಹೇಳಿ. ಈ ಒಂದು ಮಾತು ಇಡೀ ದೇಶದಲ್ಲಿ ಪ್ರತಿಧ್ವನಿಸುತ್ತೆ, ಹಾಗೆ ಭಾರತೀಯರು ಎಲ್ಲರೂ ಅದಕ್ಕೆ ಬೆಂಬಲವನ್ನ ಕೊಡ್ತಾರೆ. ಈ ದಕ್ಷಿಣ ಭಾರತದ ಒಂದು ಭಾಗದ ಚಳುವಳಿಗೆ ಮೈಲಾರ ಮಹಾದೇವ ಅವರ ಒಂದು ನೇತೃತ್ವವನ್ನ ವಹಿಸ್ಕೊಳ್ತಾರೆ. ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ತಾರೆ, ಮನೆ ಮನೆಗೆ ಹೋಗ್ತಾರೆ, ಗಾಂಧೀಜಿಯವರ ಘೋಷಣೆಯನ್ನ ಪ್ರಚಾರ ಮಾಡ್ತಾರೆ. ಅವರ ಮಾತುಗಳು ದೇಶಭಕ್ತಿಯನ್ನ ಏನ್ ಮಾಡ್ದೋ ಇನ್ನೂ ಕೂಡ ಅವರು
ತೀವ್ರತರವಾಗಿ ಬಡಿದೆಬ್ಬಿಸಿದ್ವು ಅಂತ ಹೇಳಿ ಮಕ್ಕಳೇ. ಹಾಗೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಚಿತ್ರದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಒಂದು ಸಭೆ ನೋಡಿ ಎಷ್ಟು ಸಾಗರದಂತೆ ಜನ ಅಲ್ಲಿ ಸೇರಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಒಂದು ಗದ್ಯ ಭಾಗವನ್ನ ನೋಡಿ ಮಕ್ಕಳ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು. ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಅಣಿಯಾದರು. ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು. ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು. ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು. ಅಂದ್ರೆ ಮಕ್ಕಳ ಇವರಿಗೆ ಒಂದು ಅರಿವಾಗುತ್ತೆ, ಏನು ನಾವು ಇನ್ನೂ ತೀವ್ರತರವಾದ ಒಂದು ಇದನ್ನ ಸಾಹಸಗಳನ್ನ ಮಾಡಿ ಬ್ರಿಟಿಷರನ್ನ ಏನ್ ಮಾಡಬೇಕು, ಭಾರತದಿಂದ ತೊಲಗಿಸಬೇಕು ಅಂತ ಹೇಳಿ ಅವರು ನಡೆಸ್ತಾ ಇರೋ ಆಡಳಿತಕ್ಕೆ ನಾವು ಧಕ್ಕೆಯನ್ನ ಉಂಟು ಮಾಡೋಣ, ಆಡಳಿತವನ್ನ ವಿರೋಧಿಸೋಣ, ಆಗ ಅವರು ಆಡಳಿತ ನಡೆಸೋಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರು ವಾಪಸ್ ಹೋಗ್ತಾರೆ ಅಂತ ಹೇಳಿ ಮಹಾದೇವ ಏನ್ ಮಾಡ್ತಾರೆ, ತಮ್ಮ ಸಂಗಡಿಗರ ಜೊತೆ ಒಂದು ಸಾಹಸಕ್ಕೆ ಸಿದ್ಧ ಹಾಕ್ತಾರೆ. ಏನು ಸಾಹಸಗಳನ್ನ ಮಾಡ್ತಾರೆ ಅಂತ ಅಂದ್ರೆ, ಈ ರೈಲು ಓಡಾಟದ ಮೇಲೆ ಇವರು ಗಮನವನ್ನ ಕೇಂದ್ರೀಕರಿಸ್ತಾರೆ. ಈ ಸವಣೂರು ಅನ್ನೋದು ಹಾವೇರಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಆಯ್ತಾ. ಈ ತಾಲೂಕು ಕೇಂದ್ರದಲ್ಲಿ ಏನ್ ಮಾಡ್ತಾರೆ, ಯಾರಿಗೂ ಗೊತ್ತಾಗದ ಹಾಗೆ ರೈಲು ನಿಲ್ದಾಣವನ್ನ ಪೊಲೀಸರಿಗೆ ಗೊತ್ತಾಗದಂತೆ ಏನ್ ಮಾಡ್ತಾರೆ, ಸುಟ್ಟು ಹಾಕ್ಬಿಡ್ತಾರೆ. ಹಾಗೆ ಒಂದತ್ತಿ ಅಂತಕ್ಕಂತ ಸ್ಥಳದಲ್ಲಿ ಈ ಪೊಲೀಸರ ಬಂದೂಕನ್ನೇ ಅಪಹರಿಸ್ಬಿಡ್ತಾರೆ. ಇನ್ನು ಬಾಳೆ ಹೊಸೂರಿನ ಪೊಲೀಸ್ ಕೇಂದ್ರವನ್ನು ಕೂಡ ಏನ್ ಮಾಡಿದ್ರು, ಸುಟ್ಟು ಹಾಕಿದ್ರು ಅಂತಕ್ಕಂಥದ್ದು ಮಕ್ಕಳೇ. ಅಂದ್ರೆ ಇವರು ಮಾಡಿದಂತಹ ಸಾಹಸಗಳು ಒಂದಲ್ಲ ಎರಡಲ್ಲ ಆಯ್ತಾ. ಹೀಗೆ ಹಲವಾರು ಒಂದು ಕೃತ್ಯಗಳನ್ನ ಮಾಡಿ ಏನ್ ಮಾಡ್ತಾ ಬಂದ್ರು, ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಹೆಚ್ಚು ಮಾಡ್ತಾ ಬಂದ್ರು. ಮುಂದಿನ ಗದ್ಯ ಭಾಗವನ್ನ ನೋಡಿ. ಮಹಾದೇವ ಮತ್ತು ಸಂಗಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು. ಮಹಾದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿತು. ಹಗಲಿರುಳೆನ್ನದೆ ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸಿದರು. ನೋಡಿ ಏನಾಯ್ತು ಅಂತ ಹೇಳಿದ್ರೆ, ಮಹಾದೇವನ ಈ ಒಂದು ಸಾಹಸ ಬ್ರಿಟಿಷರನ್ನ ನಡುಗಿಸ್ಬಿಡ್ತು. ಅವ್ರಿಗೆ ಇವನ್ನ ಹುಡುಕ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಈ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು, ಎಲ್ಲ ಕಡೆ ಒಂದು ಶೋಧವನ್ನ ನಡೆಸಿದ್ರು. ಕೊನೆಗೆ ಸೋತು ಒಂದು ಘೋಷಣೆಯನ್ನ ಮಾಡಿದ್ರು, ಏನಂತ, ಮಹಾದೇವಪ್ಪನವರನ್ನ ಯಾರಾದ್ರೂ ಹಿಡ್ಕೊಟ್ರೆ ಅವ್ರಿಗೆ ನಾವು ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿ ಆಯ್ತಾ. ಆಗ ಈ ಬ್ರಿಟಿಷರು ಏನ್ ಮಾಡಿದ್ರು, ಈ ಪೊಲೀಸರು ಹಗಲಿರುಳು ಅಂದೆ ಮತ್ತೆ ಮಹಾದೇವ ಮತ್ತೆ ಅವರ ತಂಡದವರಿಗಾಗಿ ಒಂದು ಶೋಧವನ್ನ ನಡೆಸಿದ್ರು. ಮಹಾದೇವನ ದೇಶಭಕ್ತಿ ಹೇಗಿದೆ ಅಲ್ವಾ ಮಕ್ಕಳ, ಏನೆಲ್ಲ ಸಾಹಸಗಳನ್ನ ಜೀವದ ಹಂಗನ್ನ ತೊರೆದು ಭಾರತಾಂಬೆಗಾಗಿ ಆತ ನಡೆಸ್ತಾ ಇದ್ದಾನೆ ಅಂತಕ್ಕಂಥದ್ದು. ಇವತ್ತಿನ ತರಗತಿಯಲ್ಲಿ ಮಕ್ಕಳೇ ನೀವು ಈ ಒಂದು ಮಹಾದೇವ ಅವರ ಖಾದಿ ಪ್ರಚಾರದ ಬಗ್ಗೆ, ಹಾಗೇನೆ ಅವನ ಸಾಹಸಗಳ ಬಗ್ಗೆ, ಜೊತೆಗೆ ಈ ಒಂದು ಅವರ ಆಶ್ರಮದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸಿ. 1942 ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು? ಮಹಾದೇವ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು? ಈಗಾಗಲೇ ನಿಮ್ಗೆ ಉತ್ತರ ಗೊತ್ತಾಗಿದೆ, ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಲ್ವಾ ಮಕ್ಕಳೇ? ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮಹಾದೇವ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಮಕ್ಕಳೇ, ಸ್ವಾತಂತ್ರ್ಯ ಸುದಯ ಪಾನದೊಳ ಅಮರರಾಗಿರಲಿ, ಸೋದರರು ಸರ್ವರು ಸೌಖ್ಯವಿರಲಿ, ಅಮೃತ ಮತನದಿ ವಿಷವ ನುಂಗಿದ ಮಹಾತ್ಮನ ಚರಣ ಧೂಳಿಗಳೆನ್ನ ಶಿರದೊಳಿರಲಿ. ವಂದನೆಗಳು.